ಏನು ಉಪಯೋಗ ನಿಮಗೆ ಗೊತ್ತಿರೋದು? ಗ್ಯಾಸ್ಟ್ರಿಕ್ ಟ್ರಬಲ್ ಹೋಗುತ್ತೆ. ಗ್ಯಾಸ್ಟ್ರಿಕ್ ಟ್ರಬಲ್ ಬ್ಯಾಲೆನ್ಸ್ ಮಾಡೋದಕ್ಕೆ ತಗೋತಾರೆ. ಸರಿ, ಆಮೇಲೆ ಆಮೇಲೆ ಅದು ಬಾಡಿ ಹೀಟ್ ಮಾಡುತ್ತೆ. ಬಾಡಿ ಹೀಟ್ ಮಾಡುತ್ತೆ. ಬಾಡಿ ಹೀಟ್ ಆಗ್ಬೇಕಾ? ಬೇಡ. ಮತ್ತೆ ಬಾಡಿ ಹೀಟ್ ಆಲ್ರೆಡಿ ಹೀಟ್ ಬಾಡಿ. ಅದು ಕಫ್ ಏನಾದ್ರೂ ಇದ್ರೆ ಹೋಗುತ್ತೆ. ಕಷಾಯ ಮಾಡ್ಕೊಂಡು ಕುಡಿತಾರೆ ಕಫ್ ಆದ್ರೆ. ಹಸಿ ಶುಂಠಿ ಮೂಲ ನಂಬರ್ ಒನ್, ನೀವು ಹೇಳಿದ ಸರಿ, ಗ್ಯಾಸ್ಟ್ರಿಕ್ ಟ್ರಬಲ್. ನಂಬರ್ ಟೂ, ಜೀರ್ಣಕ್ರಿಯೆಯಲ್ಲಿ ತೊಂದರೆ ಇದ್ದಾಗ ನೀವು ಮಾಂಸ ತಿಂತೀರೋ ಇಲ್ಲ ಗೊತ್ತಿಲ್ಲ, ಕೆಲವರು ಮಾಂಸ ತಿಂದ್ಬಿಡ್ತಾರೆ, ಸಿಕ್ಕಾಪಟ್ಟೆ ಪೀಸುಗಳು ತಿಂತಾರೆ. ಅದು ಆನೇನೋ ಕತ್ತೇನೋ ಕುರಿನೋ ಏನೋ ಗೊತ್ತಿಲ್ಲ, ಏನೋ ಮಾಂಸ ತಿಂತಾರೆ, ಚೆನ್ನಾಗಿ ಒಳಗ್ಬಿಡ್ತಾರೆ ಜೀರ್ಣ ಆಗಲ್ಲ. ಹಸಿ ಶುಂಠಿ ಕಷಾಯ ಮಾಡಿ ಕುಡಿದ್ಬಿಟ್ರಿ, ಕರೆಕ್ಟ್ ಟೂ ಅವರ್ಸ್ ಒಳಗಡೆ ಎಲ್ಲ ಬಂದ್ಬಿಡುತ್ತೆ, ಹೊರಗಡೆ ಜೀರ್ಣ ಮಾಡಿ ಹೊರಗೆ ತಳ್ಳಿಬಿಡುತ್ತೆ. ಮಿಷಿನ್ ಪರ್ಫೆಕ್ಟಾಗಿ ಜೀರ್ಣ ಮಾಡುತ್ತೆ. ಇದು ಜೀರ್ಣಕ್ರಿಯೆಯನ್ನು ಸರಿಪಡಿಸುತ್ತೆ. ಮತ್ತೆ ದೇಹದಲ್ಲಿ ನೋವುಗಳಿರುತ್ತೆ, ಮಸಲ್ ಪೈನ್, ಮೂಳೆ ನೋವು, ಜಾಯಿಂಟ್ ಪೈನ್, ಇದೆಲ್ಲ ಇರುತ್ತೆ. ಅಂಥದವ್ರು ಇದನ್ನು ತಗೋಬೇಕು. ಯಾತಕ್ಕೆ? ಇನ್ಫ್ಲಮೇಷನ್, ಊತ. ಸಾಧಾರಣ ಈ ಮಂಡಿ ನೋವು ಬಂದವ್ರಿಗೆ ನೋಡಿ, ಹೆಂಗಸರು ಗಂಡಸರು ಯಾರೇ ಇರಲಿ, ಮಂಡಿ ಊತ ಊತ ಬಂದ್ಬಿಟ್ಟಿರುತ್ತೆ, ಕೆಂಪಾಗಿ ಹೋಗಿರುತ್ತೆ ಮಂಡಿ. ಇದನ್ನು ತಗೊಂಡಿದ್ದ ತಕ್ಷಣ ಊತ ಹೊರಟೋಗುತ್ತೆ. ಬೆನ್ನು ನೋವು, ಸೊಟ್ಟ ಹಿಡ್ಕೊಂತು, ಗ್ಯಾಸು, ಯಾವುದೋ ಜಾಗದಲ್ಲಿ ಗ್ಯಾಸ್ ಬ್ಲಾಕ್ ಆಗೋಗುತ್ತೆ ಮಸಲ್ನಲ್ಲಿ. ಆಕ್ಸಿಬೂಟ ಅಂತ ಕೊಡ್ತಾರೆ ಕೆಮಿಕಲ್ಲು, ಅದು ತಗೋಬೇಡಿ. ಅದರ ಬದಲು ಶುಂಠಿ ಕಷಾಯ ಮಾಡಿ ಕುಡಿದ್ಬಿಟ್ರಿ ಅಂತಂದರೆ ದೇಹದಲ್ಲಿ ಯಾವ ಜಾಗದಲ್ಲಿ ಗ್ಯಾಸ್ ಲಾಕ್ ಆಗಿದೆ ಅದು ಬಂದ್ಬಿಡುತ್ತೆ. ಗ್ಯಾಸ್ಟ್ರಿಕ್ ಟ್ರಬಲ್ಲು ಅತಿ ಉನ್ನತವಾದ ಒಂದು ಔಷಧಿ ಈ ಶುಂಠಿ ಕಷಾಯ. ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಕೊರೋನಾ ಟೈಮಲ್ಲಿ ಯಾತಕ್ಕೆ ತಗೋತಂದ್ರು ಅಂತಂದರೆ, ಕಬಸುರ ಕುಡಿನೀರ್ ಅಂತ ತಮಿಳ್ನಾಡಿನ ಒಂದು ಕುಡಿತಾರೆ, ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆಯೇ ಈ ಶುಂಠಿ ಕಷಾಯ ರೋಗ ನಿರೋಧಕ ಶಕ್ತಿ. ಮತ್ತು ಇನ್ನೂ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂತಂದರೆ, ರಕ್ತದಲ್ಲಿರುವ ಗಲೀಜುಗಳನ್ನು ಶುದ್ಧೀಕರಣ ಮಾಡಿ ನಿಮ್ಮ ಮಲ ಮೂಲಕವಾಗಿ, ಯೂರಿನ್ ಮೂಲಕವಾಗಿ ಹೊರಗೆ ತಳ್ಳುತ್ತೆ. ಪ್ರತಿ ಸೆಲ್ಗಳಿಗೂ ರಕ್ತ ಪರಿಶುದ್ಧವಾಗಿ ಹೋದರೆ ಮಾತ್ರ ಅದರ ಆಯುಷ್ಯ ಕಾಪಾಡುತ್ತೆ. ಮತ್ತೆ ನಿಮ್ಮ ಮೆದುಳಲ್ಲಿ ತಪ್ಪು ತಪ್ಪಾದ ಕೆಟ್ಟ ರಕ್ತಗಳು ಹೋದಾಗ ನಿಮ್ಮ ಮೆದುಳು ತಪ್ಪು ತಪ್ಪಾಗಿ ಕೆಲಸ ಮಾಡುತ್ತೆ. ಮೆಮರಿ, ಕಾನ್ಸಂಟ್ರೇಷನ್ನು, ಭಯ, ಭೀತಿ, ಆತಂಕ, ಕಾಮ, ಕ್ರೋಧ, ಲೋಭ, ಮೋಹ, ಮನ, ಮಾತ್ಸರ್ಯ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ತುಂಬ ಅತಿ ಹೆಚ್ಚು ಮೆಡಿಸಿನಲ್ ಕ್ವಾಲಿಟಿ ಇರುವ ಭಗವಂತನ ಸೃಷ್ಟಿ ಈ ಹಸಿ ಶುಂಠಿ. ಇದು ಕಷಾಯ ನಿಮಗೆ ಗೊತ್ತಿದೆ,